ಹತ್ತಾರು ಬೆಟ್ಟಗುಡ್ಡಗಳ ನಡುವೆ ಎದ್ದು ನಿಂತಿದೆ ಈ ಬೆಟ್ಟ ಕಡಿದಾದ ದುರ್ಗ ಮಹಾದಿ ಬೆಟ್ಟವನ್ನು ಸುತ್ತುವರೆದ ಏಳು ಸುತ್ತಿನ ಕೋಟೆ ಜೀರ್ಣ ಸ್ಥಿತಿಯಲ್ಲಿರುವ ಮದ್ದಿನ ಮನೆ ಭಯಾನಕ ಸುರಂಗ ಮಾರ್ಗ ಅತ್ಯಂತ ಹಳೆಯ ದೇವಾಲಯ ಜೋಡಿಸಿದ್ದ ಹರಕೆಯ ಕಲ್ಲುಗಳು ಬೆಟ್ಟದ ಬುಡದಲ್ಲಿ ಭಕ್ತರನ್ನು ಸೆಳೆಯುವ ದೇವಿಯ ದೇವಾಲಯ ಇದನ್ನೆಲ್ಲ ಕೇಳಿದರೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ ಹಾಗಾದರೆ ಆ ದುರ್ಗಮ ಬೆಟ್ಟ ಯಾವುದು ಅದರ ಇತಿಹಾಸ ಏನು ವಿಸ್ಮಯವೇನು ವಿಶೇಷತೆಗಳೇನು ಆ ದುರ್ಗಮ ಬೆಟ್ಟ ಎಲ್ಲಿದೆ ಎನ್ನುವುದು ಎಲ್ಲರ ಮನದಲ್ಲಿ ಕುತೂಹಲ ಹುಟ್ಟಿಸುತ್ತದೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆ ದುರ್ಗಮ ಬೆಟ್ಟದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯ ಕಬ್ಬಾಳಮ್ಮ ನೆಲೆಸಿರುವ ಪುಣ್ಯಕ್ಷೇತ್ರವಿದು ಇದುವೇ ಕಬ್ಬಾಳ ದುರ್ಗ ಅಥವಾ ಕಬ್ಬಾಳ ಎಂದು ಕರೆಯುತ್ತಾರೆ ಈ ದೇವಸ್ಥಾನದ ಹಿಂದೆಯೇ ಇದೆ ಮೈ ನಡಗಿಸುವ ದುರ್ಗಮ ಬೆಟ್ಟ ಕಬ್ಬಾಳು ದುರ್ಗ ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಕಬ್ಬಾಳು ದುರ್ಗ ಬೆಟ್ಟಕ್ಕೆ ಚಾರಣವೆಂದರೆ ಒಂದು ದಿನದ ಸುಲಭದ ದಾರಿ ಈ ಬೆಟ್ಟಕ್ಕೆ ರಾತ್ರಿಯ ವೇಳೆ ಚಾರಣವನ್ನು ಮಾಡುವರೂ ಇದ್ದಾರೆ ಕುರುಚಲು ಕಾಡಿನ ದಾರಿಯ ನಡುವೆ ಪಕ್ಷಿ ವೀಕ್ಷಣೆ ನಡೆಸಲು ಕಬ್ಬಾಳು ದುರ್ಗ ಅತ್ಯುತ್ತಮವಾದಂತಹ ತಾಣ ಈ ಬೆಟ್ಟದ ಮೇಲೊಂದು ಕೋಟೆಯ ಅವಶೇಷ ಮೈಸೂರು ಅರಸರ ಕಾಲದ ಜೈಲು ಕೂಡ ಇದೆ ಗುತ್ತಿಯ ರಾಜ ಮುರಾರಿರಾವ್ ಗೋರ್ಪಡೆಯನ್ನು ಹೈದರಾಲಿಯು ಸೋಲಿಸಿ ಗುತ್ತಿಯನ್ನು ವಶಪಡಿಸಿಕೊಂಡು ಗೋರ್ಪಣೆಯನ್ನು ಇಲ್ಲಿನ ಜೈಲಿನಲ್ಲಿ ಬಂಧಿಸಿದ್ದ ಸಾವಿರದ 1776ರಲ್ಲಿ ಬಂಧನಕ್ಕೊಳಗಾದ ಗೋರ್ಪಡೆ ಆತನ ಮರಣದ ತನಕ ಇಲ್ಲಿಯೇ ಹೆಣವಾಗಿ ಕೊಳೆಯಬೇಕಾಯಿತು ಈ ಬೆಟ್ಟದ ತುದಿಯಲ್ಲಿ ಭೀಮಲಿಂಗೇಶ್ವರ ಮತ್ತು ಕಬ್ಬಾಳಮ್ಮ ದೇವಾಲಯಗಳು ಕೂಡ ಇವೆ ಕೆಲವು ಸ್ಥಳೀಯರ ಪ್ರಕಾರ ಗೋರ್ಪಡೆಯ ಆತ್ಮ ಈಗಲೂ ಇಲ್ಲಿ ಓಡಾಡುತ್ತಿದೆ ಎಂದು ನಂಬಲಾಗಿದೆ ಈ ದುರ್ಗಮ ಬೆಟ್ಟ ಮೈಸೂರು ಮಹಾರಾಜರು ಹೈದರಾಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಕಾಲದಲ್ಲಿ ರಾಜ ಕೈದಿಗಳ ಕಾರಾಗೃಹವಾಗಿ ಬಳಕೆಯಾಗುತ್ತಿತ್ತು ಇಲ್ಲಿ ಸೆರೆ ಹಿಡಿದಂಥ ರಾಜರನ್ನು ಕೊಳೆಯುವ ತನಕ ಅವರನ್ನು ಇಲ್ಲಿ ಬಂಧಿಸಿಡಲಾಗುತ್ತಿತ್ತು ಐತಿಹಾಸಿಕವಾಗಿ ಮಹತ್ವವಾಗಿರುವ ಈ ಬೆಟ್ಟ ಪ್ರವಾಸಿಗರನ್ನು ಚಾರಣಿಗರನ್ನು ಸೆಳೆಯುವ ಜೊತೆಗೆ ಧಾರ್ಮಿಕವಾಗಿ ಭಕ್ತರನ್ನು ಆಕರ್ಷಿಸುವ ಈ ಬೆಟ್ಟ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದರೆ ನೀವು ನಂಬಲೇಬೇಕು ಬೆಟ್ಟದ ಮೇಲಿನ ಕಟ್ಟಡಗಳು ಪಾಳುಬಿದ್ದಿವೆ ಶೀತಲಗೊಂಡಿವೆ ದುರ್ಗದ ಸುತ್ತಲೂ ಇರುವ ಏಳು ಸುತ್ತಿನ ಕೋಟೆ ಸಡಿಲವಾಗಿದ್ದು ದಿನೇ ದಿನೇ ನಾಶವಾಗುತ್ತಿದೆ ಪ್ರವಾಸೋದ್ಯಮ ಇಲಾಖೆಯ ಹಾಗೂ ಜಿಲ್ಲಾಡಳಿತೆಯ ದಿವ್ಯ ನಿರ್ಲಕ್ಷ್ಯದಿಂದ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಮತ್ತು ಪ್ರವಾಸಿ ತಾಣ ಸೊರಗುತ್ತಿದೆ ಕನಿಷ್ಠ ಪಕ್ಷ ಕಬ್ಬಾಳು ದುರ್ಗದ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವ ಸಣ್ಣ ಪ್ರಯತ್ನವು ಇಲ್ಲಿನ ಜಿಲ್ಲಾಡಳಿತ ಹಾಗೂ ಪುರಾತತ್ವ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿವೆ ಕಬ್ಬಾಳು ಬೆಟ್ಟದ ಪರಿಸರವು ನಿಸರ್ಗದತ್ತ ಸಹಜ ಸೌಂದರ್ಯದಿಂದ ಎಲ್ಲರನ್ನೂ ಸೂರುಗೊಳಿಸುತ್ತದೆ ಅತ್ಯುತ್ತಮ ಪ್ರವಾಸಿ ಹಾಗೂ ಪ್ರೇಕ್ಷಣೀಯ ಚಾರಿತ್ರಿಕ ತಾಣವಾಗಿದೆ ಇನ್ನು ಇಳಿಜಾರು ಹಾಗೂ ಅತ್ಯಂತ ಕಡಿದಾಗಿರುವ ಈ ಬೆಟ್ಟವು ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 3,250 ಅಡಿ ಎತ್ತರದಲ್ಲಿದೆ ಈ ಬೆಟ್ಟ ಹತ್ತಲು ಇಳಿಯಲು ಆಗ್ನೇಯ ದಿಕ್ಕಿನಿಂದ ಮಾತ್ರ ಸಾಧ್ಯ ಹೀಗಾಗಿ ಬೇರೆ ದಾರಿಯನ್ನು ಹಿಡಿದು ನೀವು ಈ ದುರ್ಗಮ ಬೆಟ್ಟವನ್ನು ಹತ್ತಲು ಹೋದಾಗ ಹಲವಾರು ಅನಾಹುತಗಳು ಕೂಡ ಆಗಿವೆ ಇದೇ ಕಾರಣ ನಿಮ್ಮ ಜೊತೆ ಅಲ್ಲಿರುವ ಗೈಡ್ಗಳನ್ನು ಕರೆದುಕೊಂಡು ಹೋದರೆ ಮಾರ್ಗವನ್ನು ನೀವು ಆರಾಮವಾಗಿ ಹತ್ತಬಹುದು ಕಬ್ಬಾಳಮ್ಮ ದೇವಿಯು ಮೂಲತಃ ತಮಿಳುನಾಡಿನ ಕಾಕನಾಡಿಯಿಂದ ಬಂದು ಇಲ್ಲಿ ನೆಲೆಸಿದ್ದಾಳೆ ದೇವಿಯ ತಾಯಿ ಬರಿಯಮ್ಮ ತಂದೆ ಬರಿಯಪ್ಪ ಪತಿ ರಂಗಸ್ವಾಮಿ ಎಂದು ಐತಿಹ್ಯ ಸಾರುತ್ತದೆ ಶಕ್ತಿ ದೇವತೆಯಾದ ಕಬ್ಬಾಳು ದೇವಿಗೆ ಸೋಮವಾರ ಶುಕ್ರವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ದೇವಿಯು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಇಲ್ಲಿ ಪೂರೈಸುತ್ತಾಳೆ ಎಂಬ ನಂಬಿಕೆ ಇದೆ ಇದೇ ಕಾರಣ ಹರಕೆ ಹೊರುವ ಭಕ್ತಾದಿಗಳ ಸಂಖ್ಯೆ ಇಲ್ಲಿ ದಿನೇ ದಿನೇ ಜಾಸ್ತಿಯಾಗುತ್ತಿದೆ ದೇವಾಲಯದ ಸುತ್ತಮುತ್ತ ಕುರಿ ಮೇಕೆ ಕೋಳಿ ಬಲಿಕೊಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಆದರೆ ದೇವಿಗೆ ನೈವೇದ್ಯವಾಗಿ ಮೊಸರನ್ನ ಅಥವಾ ಬೆಲ್ಲದ ಅನ್ನವನ್ನೇ ಇಲ್ಲಿ ನೀಡಲಾಗುತ್ತದೆ
ಧಾರ್ಮಿಕ ಸಾಂಸ್ಕೃತಿಕವಾಗಿ ಹೆಸರುವಾಸಿಯಾಗಿರುವ ಕಬ್ಬಾಳು ದುರ್ಗವು ಚಾರಿತ್ರಿಕವಾಗಿಯೂ ಬಹಳ ಪ್ರಮುಖವಾದ ಪ್ರದೇಶ. ಹೊಯ್ಸಳರ ಮೂರನೇ ಬಲ್ಲಾಳನ ದಾಖಲೆಯಲ್ಲಿ ಕಬ್ಬಾಳ ಎಂಬುವ ಪ್ರದೇಶ ಇತ್ತು ಎಂದು ನಂಬಲಾಗಿದೆ. ಆ ದಿನಗಳಲ್ಲಿ ಇದು ವ್ಯಾಪಾರಿ ಕೇಂದ್ರವಾಗಿ ಮಾರ್ಪಡಿಸಲ್ಪಟ್ಟಿತ್ತು. ವಿಜಯನಗರ ಕಾಲದ ದಾಖಲೆಯಲ್ಲಿ ಇಲ್ಲಿನ ದೇವತೆಯನ್ನ ಕಾಳಿಕಾದೇವಿ ಎಂದು ಉಲ್ಲೇಖಿಸಲಾಗಿದೆ. ಶಿವರಾತ್ರಿಯ ಸಂದರ್ಭದಲ್ಲಿ ವಾರದ ಎಲ್ಲ ದಿನವೂ ಇಲ್ಲಿ ಕಬ್ಬಾಳಮ್ಮನ ಜಾತ್ರೆ ನಡೆಯುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಸೇರುತ್ತಾರೆ. ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಅಗ್ನಿಕುಂಡ ಕೂಡ ಇಲ್ಲಿ ನಡೆಯುತ್ತದೆ. ಇನ್ನು ಕಬ್ಬಾಳಿನಲ್ಲಿ ಎರಡು ಶಾಸನಗಳು ಪತ್ತೆಯಾಗಿವೆ. ಅದರಲ್ಲಿ ಒಂದು ವೀರಗಲ್ಲಾಗಿದೆ. ಸಹೋರಣ್ಣ ಎಂಬಾತ ಹನಿಯೂರು ಜಾತ್ರೆಯಿಂದ ಹಿಂದಿರುಗುವಾಗ ಕಳ್ಳರೊಂದಿಗೆ ಕಾದಾಡಿ ಕಬ್ಬಾಳಿನಲ್ಲಿ ವೀರಮರಣವನ್ನು ಹೊಂದಿದ್ದ ಎಂದು ನಂಬಲಾಗಿದೆ. ಹೊಯ್ಸಳರ ಮೂರನೇ ದೊರೆ ಬಳ್ಳಾಳನ ಕಾಲದಲ್ಲಿ ಈ ವೀರಗಲ್ಲನ್ನು ಇಲ್ಲಿ ಹಾಕಿಸಲಾಗಿದೆ. ಇಲ್ಲಿ ಲಭ್ಯವಾಗಿರುವ ಎರಡನೇ ವೀರಗಲ್ಲು ವಿಜಯನಗರ ಸಾಮ್ರಾಜ್ಯದ ಕಾಲದಾಗಿದೆ. ಇದು ದೇವರಾಯನ. ಈ ದೇವಿಯು ಹಲವಾರು ದಾನಗಳನ್ನು ನೀಡಿದ್ದ ಬಗ್ಗೆ ಈ ಶಾಸನ ಉಲ್ಲೇಖಿಸುತ್ತದೆ. ಕಬ್ಬಾಳು ದುರ್ಗಮ ಪ್ರದೇಶವಾಗಿದ್ದು ಕಬ್ಬಾಳು ಬೆಟ್ಟದ ಸುತ್ತಲೂ ಏಳು ಸುತ್ತಿನ ಕೋಟೆ ಇದೆ. ಅಲ್ಲಲ್ಲಿ ಪಹರೆ ಕಾಯುವ ತಾಣಗಳು ಕೂಡ ಇವೆ. ಬೆಟ್ಟದ ಮೇಲೆ ಕಾರಾಗೃಹವಾಗಿ ಬಳಸುತ್ತಿದ್ದ ಕಟ್ಟಡ ಇದ್ದು ಅದು ಈಗ ಪಾಳು ಬಿದ್ದಿದೆ. ಬೆಟ್ಟದ ಮೇಲೆ ಎರಡು ಹೊಂಡಗಳಿವೆ. ಮದ್ದಿನ ಮನೆ, ದವಸಧಾನ್ಯ ಸಂಗ್ರಹಿಸುವ ಕಣಜ, ರಹಸ್ಯ ಗುಹೆ ಹಾಗೂ ಟಿಪ್ಪು ಡ್ರಾಪ್ ಮಾದರಿಯ ರಂಧ್ರಗಳು ಕೂಡ ಇಲ್ಲಿವೆ. ಇನ್ನು ಹಿಂದೆ ಟಿಪ್ಪು ಸುಲ್ತಾನ್ ಕಬ್ಬಾಳು ಬೆಟ್ಟಕ್ಕೆ ಜಫರಾಬಾದ್ ಎಂದು ನಾಮಕರಣ ಮಾಡಿದ್ದ ಎಂದು ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ. ಜೊತೆಗೆ ಟಿಪ್ಪು ಸುಲ್ತಾನ್ ಇನ್ನೂ ಹಲವಾರು ದೇವಾಲಯಗಳನ್ನು ಇಲ್ಲಿ ನಾಶ ಮಾಡಿದ್ದನು ಎಂದು ಸ್ಥಳೀಯರ ನಂಬಿಕೆ ಇದೆ. ನಾಶದ ಅಂಚಿನಲ್ಲಿರುವ ಇಲ್ಲಿನ ಕೋಟೆಗಳು, ಕಟ್ಟಡಗಳು, ಮದ್ದಿನ ಮನೆಯನ್ನು ಸಂರಕ್ಷಿಸುವ ಕೆಲಸ ತುರ್ತಾಗಿ ಆಗಬೇಕಾಗಿದೆ. ಇಲ್ಲದಿದ್ದರೆ ಇತಿಹಾಸಕ್ಕೆ ನಷ್ಟವಾಗುತ್ತದೆ. ಹೀಗೆಂದು ಪ್ರವಾಸಿಗರು ಇಲ್ಲಿ ಈ ದೇವಾಲಯದ ಬಗ್ಗೆ ಹಾಗೂ ಈ ದುರ್ಗಮದ ಬೆಟ್ಟದ ಬಗ್ಗೆ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿರುವ ಹಲವಾರು ಪರಿಣಿತ ಚಾರಣಿಕರ ಸಂಘ ಸಂಸ್ಥೆಗಳು ವಾರಾಂತ್ಯದಲ್ಲಿ ರಜೆಯಲ್ಲಿ ಕಬ್ಬಾಳು ದುರ್ಗಕ್ಕೆ ರಾತ್ರಿ ಚಾರಣವನ್ನು ಏರ್ಪಡಿಸುತ್ತಾರೆ. ಇನ್ನು ರಾತ್ರಿಯಲ್ಲೂ ಸಹ ಸಾಕಷ್ಟು ಜನ ಈ ಬೆಟ್ಟವನ್ನು ಹತ್ತಲು ಬಯಸುತ್ತಾರೆ. ಕಾರಣ, ಬೆಳ್ಳಂಬೆಳಿಗ್ಗೆ ಸೂರ್ಯನು ಉದಯಿಸಿದಾಗ ಈ ಬೆಟ್ಟದ ಮೇಲಿಂದ ಕಂಡುಬರುವ ದೃಶ್ಯ ಅದ್ಭುತವಾಗಿರುತ್ತದೆ. ಇಂತಹ ಒಂದು ಅದ್ಭುತ ಸೂರ್ಯೋದಯವನ್ನು ಆಸ್ವಾದಿಸಲು ರಾತ್ರಿಯಿಂದಲೇ ಇಲ್ಲಿ ಟ್ರೆಕ್ ಮಾಡಲು ಜನ ಬಯಸುತ್ತಾರೆ. ಇನ್ನೊಂದು ವಿಚಾರವೇನೆಂದರೆ ಈ ಬೆಟ್ಟವನ್ನು ನಿರ್ಭಯದಿಂದ ಹಾಗೂ ಸುಗಮವಾಗಿ ಹತ್ತಲು ಒಂದು ನಿರ್ದಿಷ್ಟ ಸ್ಥಳದಿಂದ ಬೆಟ್ಟದ ಮೇಲೆ ಮೆಟ್ಟಿಲುಗಳನ್ನು ಕೊರೆಯಲಾಗಿದ್ದು ಆಧಾರಕ್ಕೆಂದು ಕಂಬಿಗಳು ಸಹ ನೀವು ಕಾಣಬಹುದು. ಆ ಸ್ಥಳದಿಂದಲೇ ಮಾತ್ರ ಈ ಬೆಟ್ಟವನ್ನು ಹತ್ತುವುದು ಉತ್ತಮ ಎಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ. ಅಂದ ಹಾಗೆ ಕಬ್ಬಾಳು ದುರ್ಗ ತಾಲೂಕು ನಗರವಾದಂತಹ ಕನಕಪುರದಿಂದ ಸುಮಾರು 19 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಡ್ಯದಿಂದ 62 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮೈಸೂರಿನಿಂದ 135 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 81 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮಂಡ್ಯ, ಕನಕಪುರ ಕಡೆ ಹೋದರೆ ದಯವಿಟ್ಟು ಕಬ್ಬಾಳು ದುರ್ಗಕ್ಕೆ ಭೇಟಿ ಕೊಡಿ ಹಾಗೂ ಅಲ್ಲಿನ ಏಳು ಸುತ್ತಿನ ಕೋಟೆಯನ್ನು ನೋಡಿ ನೀವು ಕೂಡ ಇಲ್ಲಿನ ಪ್ರಕೃತಿಯನ್ನು ಎಂಜಾಯ್ ಮಾಡಬಹುದು. ಇಂತಹದೇ ಹಲವಾರು ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.